ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಚೈತ್ರಾ ಕೊಟಾರ್ಕರ್ ಅವರು ತಮ್ಮ ಸಾವಿರಾರು ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು। ಜೆಡಿಎಸ್ ಅಭ್ಯರ್ಥಿಯಾಗಿರುವ ಚೈತ್ರಾ ಕೊಟಾರ್ಕರ್ ಮಾಲಾದೇವಿ ಮೈದಾನದಿಂದ ಮೆರವಣಿಗೆ ನಡೆಸಿದರು। ಈ ವೇಳೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು। युवक युवतियरु ई पैकी हेच्चिद्दरु। मालादेवी मैदानदिंद नगरसभेय चुनावणा अधिकारिय कचेरियवरेगे बेंबलिगरोंदिगे चैत्रा तेरेद जीपिनल्ली मेरवणिगेयल्लि सागिदरु। नूरक्कू अधिक बैक् सवाररु ई वेळे चैत्रा अवरन्न हिंबालिसिदरु। नगरसभेय चुनावणा अधिकारी कचेरिगे तम्म पति चंद्रहास कोटार्कर जेडीएस राज्य रोशन बावाजी वकीलरोंदिगे सेरि तेरळि चुनावणाधिकारियू आगिरुव उपविभागाधिकारी जयलक्ष्मी रायकोड अवरिगे नामपत्र सल्लिसिदरु। ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ದುರಾಡಳಿತಕ್ಕೆ ಬೇಸತ್ತಿರುವ ಜನತೆ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ನೀಡಲಿದ್ದಾರೆ ಎಂದು ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದರು। विचार ऐन अदन तेलू हेकु याकंद्रे विश्वास को जो गूड़ी नय्के बंद एलाशिगे याकंद्रेलू कवी सारी नंबर क्षमे बंद नु कर्दे आशीर्वाद मे बंद अदे नानु तुम्बा हृदयपूर्वक निम्लू ना दिवस ऐनारो चेंजस् युवक साध्य अंत नमेलू प्रूव आगे अद्रेवे कारवार जन नम चित्र आड़ी। इन बीजेपि बंडाय अभ्यर्थी गंगाधर भट कूड सोमवार नामपत्र सल्लिके माडिदारे। ಪಕ್ಷೇತರರಾಗಿ ಸ್ಪರ್ಧೆ ಬಯಸಿರುವ ಅವರು ತಮ್ಮ ಕುಟುಂಬದವರೊಂದಿಗೆ ಚುನಾವಣಾಧಿಕಾರಿ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ್ದಾರೆ। ಮಾಜಿ ಶಾಸಕರಾಗಿರುವ ಗಂಗಾಧರ ಭಟ್ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು। ಆದರೆ ಬಿಜೆಪಿ ಹಾಲಿ ಶಾಸಕಿ ರೂಪಾಲಿ ನಾಯಕ ಅವರಿಗೆ ಟಿಕೆಟ್ ಘೋಷಿಸಿದ್ದರಿಂದ ಅಸಮಾಧಾನಗೊಂಡು ಬಂಡಾಯ ಬೆದ್ದಿದ್ದಾರೆ। ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ನಾಮಿನೇಷನ್ ತುಂಬಿದ್ದೇನೆ ಮತ್ತೆ ಇದು ತುಂಬಲಿಕ್ಕೆ ಕೆಲವೊಂದು ಹಲವಾರು ಕಾರಣಗಳಿವೆ ಯಾಕೆಂದ್ರೆ ಕಳೆದ 2 ತಿಂಗಳ ಹಿಂದೆ ನನಗೆ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಫಿಕ್ಸ್ ಆಗಿದೆ ಮತ್ತು ನೀನು ಮುಂದಿನ ಕೆಲಸಕ್ಕೆ ಮತ್ತು ಮುಂದಿನ ಕೆಲಸ ಮಾಡಬೇಕು ಕೆಲಸ ಮಾಡ್ತಾ ಇರಿ ಅಂತ ಹೇಳಿ ಒಂದು ಸೂಚನೆ ಒಳಗಿಂದ ಕೊಟ್ಟರು ಆಮೇಲೆ ಅದನ್ನೇ ನಂಬಿಕೊಂಡು ನಾನು ಬಹಳಷ್ಟು ಜನರಿಗೆ ಹೇಳಿದ್ದೇನೆ ಯಾಕೆಂದ್ರೆ ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಗ್ತಾ ಇದೆ ಮತ್ತು ನಾನು ನಿಲ್ತಾ ಇದ್ದೇನೆ ಅಂತ ಹೇಳಿ ಆದರೆ ಇವತ್ತು ನೋಡಿದರೆ ಟಿಕೆಟನ್ನೇ ಬೇರೆಯವರಿಗೆ ಅಂದರೆ ಮೊದಲು ಇದ್ದ ಶಾಸಕರಿಗೆ ಕೊಟ್ಟುಬಿಟ್ಟಿದ್ದಾರೆ ಅದು ಯಾಕೆ ಹೇಗಾಯಿತು ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ ನನ್ನ ಕಡೆಯಿಂದ ಪಾರ್ಟಿ ಫಂಡ್ ಅಂತ ಹೇಳಿ ಕೂಡ ಲಕ್ಷಾಂತರ ರೂಪಾಯಿ ದುಡ್ಡು ತುಂಬಿಕೊಂಡಿದ್ದಾರೆ ಆದರೆ ಇದೆಲ್ಲ ಹೇಗೆ ನಡೆಯತಾ ಇದೆ ಮೊದಲು ಒಂದು ಕಾಲದಲ್ಲಿ ಬಿಜೆಪಿ ಅಂದರೆ ನಮ್ಮ ಪಕ್ಷ ನಮ್ಮ ಮೋದಿಯವರು ಮತ್ತು ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದಲೂ ಕೂಡ ಇಂತಹದೊಂದು ಒಂದು ಅದ್ಭುತವಾದಂತ ಒಂದು ಪವಿತ್ರವಾದಂತ ಪಕ್ಷ ಅಂತ ಹೇಳಿ ನಾವು ಅದರ ಜೊತೆಗೆ ಕೆಲಸ ಮಾಡ್ತಾ ಇದ್ದೀವಿ। ಕೆನರಾ ಪ್ಲಸ್ ನ್ಯೂಸ್ ಕಾರವಾರ।